ಇಂದು ಮೈಸೂರಿನ ರಾಮಕೃಷ್ಣ ನಗರದ ನೃಪತುಂಗ ಶಾಲೆಯಲ್ಲಿ ಕನ್ನಡ ಕ್ರಿಯಾ ಸಮಿತಿ ಮೈಸೂರು ವತಿಯಿಂದ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕ್ರಮ ಜರುಗಿತು. ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಾದ ಅರವಿಂದ ಶರ್ಮಾ ಅವರು ಭಾಗವಹಿಸಿ, ಕನ್ನಡ ಶಾಲೆ ಉಳಿಯಬೇಕಾದರೆ ಸರ್ಕಾರ ಕೆಲಸ ಕೊಡುವಾಗ ಸರ್ಕಾರಿ ಅಧಿಕಾರಿಗಳನ್ನೊಳಗೊಂಡಂತೆ ಎಲ್ಲರೂ ಅವರ ಮಕ್ಕಳನ್ನು ಸರ್ಕಾರದ ಕನ್ನಡ ಶಾಲೆಗಳಲ್ಲೇ ಓದಿಸಬೇಕೆಂದು, ಶರ ಹಾಕಿ ಕೆಲಸ ಕೊಡಬೇಕು, ಇದರಿಂದ ಸರ್ಕಾರಿ ಶಾಲೆಗಳು ಉಳಿಯುತ್ತದೆ ಹಾಗೂ ಸರ್ಕಾರಿ ಶಾಲೆಗಳ ಸಮಸ್ಯೆಗಳು ನೇರವಾಗಿ ಅಧಿಕಾರಿಗಳ ಗಮನಕ್ಕೆ ಬರುತ್ತವೆ. ತಮಿಳುನಾಡಿನಲ್ಲಿ ಜಿಲ್ಲಾಧಿಕಾರಿಯೊಬ್ಬರು ತನ್ನ ಮಗುವನ್ನು ಅಂಗನವಾಡಿಗೆ ಸೇರಿಸಿದ್ದರು. ಈ ಕೆಲಸ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಆತ ಎಂದು ವಿಚಾರ ಮಂಡನೆ ಮಾಡಿದ ತಕ್ಷಣ ಇದರ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕು, ತೀವ್ರ ಹೋರಾಟ ಮಾಡಿದರೆ ಮಾತ್ರ ಕನ್ನಡ ಶಾಲೆ ಉಳಿಯುತ್ತದೆ ಹಾಗೂ ಪೋಷಕರು ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವ ಮನಸ್ಸು ಮಾಡುತ್ತಾರೆಂದು ವಿಚಾರ ಮಂಡನೆ ಮಾಡಿದ ಕ್ಷಣವಾಗಿತ್ತು. ಹಿರಿಯ ನಾಯಕರನ್ನ ಬಿಜೆಪಿ ಕಡೆಗಣನೆ ಮಾಡುತ್ತಿದೆ ಎಂಬ ಆಪಾದನೆ ಕಳೆದ 4-5 ವರ್ಷಗಳಿಂದ ಕೇಳಿ ಬರ್ತಿದೆ. ಇದಕ್ಕೆ ಪೂರಕ ಎಂಬಂತೆ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಅವರನ್ನ ಈ ಬಾರಿ ಚುನಾವಣಾ ಸ್ಪರ್ಧಿಸಬೇಡಿ ಎಂದು ಪಕ್ಷ ಸೂಚನೆ ನೀಡಿದೆ. ಹಿರಿಯ ನಾಯಕ ಅಡ್ವಾಣಿ ಬಳಿಕ ಮುರಳಿ ಮನೋಹರ್ ಜೋಶಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಡಿ ಎಂದು ಪಕ್ಷವೇ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಕಾನ್ಪುರ್ ಕ್ಷೇತ್ರದ ಮತದಾರರಿಗೆ ಪತ್ರ ಬರೆದಿರುವ ಮುರಳಿ ಮನೋಹರ ಜೋಶಿ, ಆತ್ಮೀಯ ಮತದಾರರೇ, ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ರಾಮ್ಲಾಲ್ ಅವರು ನಾನು ಈ ಚುನಾವಣೆಯಲ್ಲಿ ಕಾನ್ಪುರದಿಂದಾಗಲಿ ಅಥವಾ ಬೇರೆ ಕಡೆಯಿಂದಾಗಲಿ ಸ್ಪರ್ಧಿಸದಂತೆ ಸೂಚನೆ ನೀಡಿದ್ದಾರೆಂದು ಬರೆದಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಮ್ಲಾಲ್ ಚುನಾವಣೆ ಸ್ಪರ್ಧಿಸದಂತೆ ಕೇಳಿಕೊಂಡಿದ್ದರು. ಕಾನ್ಪುರದ ಮತದಾರರಿಗೂ ಸಾಮಾಜಿಕ ಮಾಧ್ಯಮ ಈ ಸಂದೇಶ ರವಾನೆಯಾಗುತ್ತಲೇ ಇದ್ದವು. ಅಲ್ಲದೆ ಚುನಾವಣಾ ಕಣದಿಂದ ಹೊರಗೆ ಉಳಿಯುವಂತೆ ಕೂಡ ಹೇಳಲಾಗಿತ್ತು ಎಂದಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿದಿರುವ ಪ್ರಜ್ವಲ್ ರೇವಣ್ಣ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಎ ಮಂಜು ವಿರುದ್ಧ ಗೆಲ್ಲಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿದ್ದಾರೆ. ಸಾಕಷ್ಟು ಹಿರಿಯ ನಾಯಕರ ಸಲಹೆ ಪಡೆಯುತ್ತಿರುವ ಪ್ರಜ್ವಲ್, ಇಂದು ಕಾಂಗ್ರೆಸ್ನ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಪ್ರಜ್ವಲ್ ರೇವಣ್ಣ ಸಿದ್ದರಾಮಯ್ಯ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಭೇಟಿಯ ನಂತರ ಮಾತನಾಡಿದ ಪ್ರಜ್ವಲ್, ನಾನು ಚಿಕ್ಕವನಿದ್ದಾಗಿನಿಂದಲೂ ಸಿದ್ದರಾಮಯ್ಯ ಅವರನ್ನ ನೋಡಿಕೊಂಡು ಬೆಳೆದಿದ್ದೇನೆ, ಹಾಗಾಗಿ ಅವರ ಆಶೀರ್ವಾದ ಪಡೆದುಕೊಳ್ಳಲು ಬಂದಿದ್ದೆ. ಚುನಾವಣೆ ಕುರಿತು ಸಾಕಷ್ಟು ಸಲಹೆ ನೀಡಿದ್ದಾರೆ. ಎಲ್ಲೆಲ್ಲಿ ಪ್ರಚಾರಕ್ಕೆ ಬರುತ್ತೇನೆ ಎಂದು ತಿಳಿಸಿದ್ದಾರೆ. ನಮ್ಮ ಕುಟುಂಬದ ಜೊತೆ ಅವರು ಉತ್ತಮ ಬಾಂಧವ್ಯ ಹೊಂದಿದ್ದಾರೆಂದು ಭೇಟಿ ಹಿಂದಿನ ಉದ್ದೇಶ ಬಿಚ್ಚಿಟ್ಟರು. ಭೇಟಿ ಮಾಡಿದ್ದಾರೆ, ಭೇಟಿ ಮಾಡಿ ಅವರು ಕೂಡ ಇವಾಗ ಕೃಷ್ಣ ಬೈರೇಗೌಡರ ನಾಮಿನೇಷನ್ ಮಾಡ್ತಿದ್ದಾರೆ, ಹಾಗಾಗಿ ಭೇಟಿ ಮಾಡಿಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಅವರೊಂದಷ್ಟು ಸಲಹೆಗಳು ಕೊಟ್ಟರು. ಸಲಹೆಗಳು ಕೊಟ್ಟ ಮೇಲೆ ನಂತರ ಆಮೇಲೆ ಯಾವ್ಯಾವ ಪಾಯಿಂಟಿಗೆ ಬರ್ತೀನಿ ಅಂತಲೂ ಹೇಳಿದ್ದಾರೆ. ರೇವಣ್ಣ ಸಾಹೇಬ್ರ ಜೊತೆ ಮಾತಾಡಿದ್ದಾರೆ, ಹಾಗಾಗಿ ನಮಗೆ ಈಗಾಗಲೇ ಅರಸೀಕೆರೆ, ಕಡೂರು ಮತ್ತು ಅರಕಲ್ಗೂಡು, ಹಾಸನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಅದ ನಂತರ ನಾವೊಂದು ದಿನಾಂಕ ಸೃಷ್ಟಿ ಮಾಡಿಕೊಂಡು ಒಂದು ಬಹಿರಂಗ ಸಭೆ ಮಾಡಬೇಕು. ಸರ್, ಈಗ ಅವರು ಎಲ್ಲ ಜಿಲ್ಲೆಯಲ್ಲೂ ಓಡಾಡಬೇಕು, ಎಲ್ಲ ಜಿಲ್ಲೆಯಲ್ಲೂ ಓಡಾಡುವಂಥ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ನಾಯಕರು. ಮೊದಲನೇ ಸಂಸಾರ ಚೆನ್ನಾಗೇ ಇತ್ತು, ಉಮೇಶ್ ಯಾದವ್ ಅವರಿಗೆ ಎರಡನೇ ಮದುವೆ ಬೇಕಿತ್ತ? ಈಗಾಗಲೇ ಮದುವೆಯಾಗಿದೆ, ಚಿಕ್ಕ ಮಕ್ಕಳಿವೆ, ವೈವಾಹಿಕ ಜೀವನದಲ್ಲಿ ತೊಂದರೆ ಕೊಟ್ಟಿಲ್ಲ, ಆದರೂ ಮತ್ತೊಂದು ಮದುವೆಯಾಗುವ ಅಗತ್ಯವೇನಿದೆ ಎಂದು ಪ್ರಶ್ನಿಸುವ ಮೂಲಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಉಮೇಶ್ ಯಾದವ್ ಅವರನ್ನ ಮತದಾರ ಮಹಿಳೆಯೊಬ್ಬರು ಸಾಂಸಾರಿಕ ಜೀವನದ ವೃತ್ತಾಂತಕ್ಕೆ ಸಮೀಕರಿಸಿ ಪ್ರಶ್ನಿಸಿದ ಘಟನೆ ನಡೆಯಿತು. ವಿಧಾನಸೌಧದ ಸಮಿತಿಯ 3ನೇ ಕೊಠಡಿಯಲ್ಲಿ ಶಾಸಕ ಉಮೇಶ್ ಯಾದವ್ ಅವರ ರಾಜೀನಾಮೆ ಪ್ರಕರಣವನ್ನ ಸ್ಪೀಕರ್ ರಮೇಶ್ ಕುಮಾರ್ ವಿಚಾರಣೆ ನಡೆಸಿದರು. ಜನರಿಂದ ಆಯ್ಕೆಯಾದ ಶಾಸಕರು ರಾಜೀನಾಮೆ ನೀಡುವಾಗ ಮತ ಹಾಕಿದ ಕ್ಷೇತ್ರದ ಜನರ ಅಭಿಪ್ರಾಯವನ್ನ ಕೇಳುವುದಿಲ್ಲ ಎಂಬ ಅಪೇಕ್ಷೆವಿದೆ. ಕಾನೂನಲ್ಲೂ ಈ ಬಗ್ಗೆ ಸ್ಪಷ್ಟ ಅಭಿಪ್ರಾಯಗಳಿಲ್ಲ. ನಾನು ಇಂದು ಹೊಸ ಸಂಪ್ರದಾಯಕ್ಕೆ ಚಾಲನೆ ನೀಡುತ್ತಿದ್ದೇನೆ. ಶಾಸಕ ಉಮೇಶ್ ಯಾದವ್ ಅವರ ಕ್ಷೇತ್ರದ ಮತದಾರರು ಶಾಸಕರ ರಾಜೀನಾಮೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿಕೊಳ್ಳಲು ಅವಕಾಶ ನೀಡುತ್ತಿದ್ದೇನೆ. ಈ ಪ್ರಕರಣದಲ್ಲಿ ನಾನು ತೆಗೆದುಕೊಳ್ಳುವ ತೀರ್ಮಾನ ಇತಿಹಾಸವಾಗಲಿದೆ. ಶಾಸಕರ ವಿರುದ್ಧ ಅನರ್ಹತೆಯ ದೂರು ವಿಚಾರಣೆ ಬಾಕಿ ಇರುವಾಗಲೇ ರಾಜೀನಾಮೆ ನೀಡಿರುವ ಪ್ರಸಂಗ ಎಲ್ಲಿಯೂ ನಡೆದಿಲ್ಲ, ಹಾಗಾಗಿ ವಿಚಾರಣೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದರಲ್ಲದೆ ಕ್ಷೇತ್ರದ ಮತದಾರರಿಗೆ ವಾದ ಮಂಡಿಸಲು ಅವಕಾಶ ನೀಡಿದ್ದರು. ಚಿಂಚೋಳಿ ಕ್ಷೇತ್ರದ ನಿಯೋಜಿತ ಗೃಹಿಣಿ ಹಾಗೂ ಸ್ವಯಂ ಸೇವಾ ಸಹಕಾರ ಸಂಸ್ಥೆಯ ಮಹಿಳೆಯೊಬ್ಬರು ಉರ್ದುವಿನಲ್ಲಿ ಮಾತನಾಡಿ, ಎಲ್ಲರೂ ಸೇರಿ ಜಾಧವ್ ಅವರನ್ನ ಎರಡನೇ ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೇವೆ, ಈಗ ಅವರು ಎರಡನೇ ಮದುವೆಯಾಗಲು ಹೊರಟಿದ್ದಾರೆ, ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಚಿಕ್ಕ ಮಗುವಿನಂತಿದೆ, ಮತದಾರರು ಶಾಸಕರಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ, ವೈವಾಹಿಕ ಜೀವನದಲ್ಲಿ ತೊಂದರೆ ಕೊಟ್ಟಾಗ ಮಾತ್ರ ವಿಚ್ಛೇದನ ನೀಡಲು ಸಾಧ್ಯವಿದೆ, ಈಗ ಶಾಸಕರು ಕ್ಷೇತ್ರವನ್ನ ಬಿಟ್ಟು ಹೋಗುತ್ತಿರುವುದು ಏಕೆ, ಅಭಿವೃದ್ಧಿ ಎಂಬ ಮಗುವನ್ನ ಅನಾಥವಾಗಿ ಮಾಡಿ ಹೋಗುತ್ತಿರುವುದೇಕೆಂದು ಪ್ರಶ್ನಿಸಿದರು. ಮಹಿಳೆಯ ಮಾತುಗಳು ಸ್ಪೀಕರ್ ಅವರ ಹೃದಯ ತಟ್ಟಿತು. ಮತದಾರರು ಮತ್ತು ಜನಪ್ರತಿನಿಧಿಗಳ ಸಂಬಂಧ ಅತ್ಯಂತ ಅಮೂಲ್ಯವಾದದ್ದು ಎಂದು ಭಾವುಕರಾಗಿ ನುಡಿದರು. ಸುಮಲತಾ ಸ್ಪರ್ಧೆ ರಹಸ್ಯ ಬಿಚ್ಚಿಟ್ಟ ಡಿಕೆ ಶಿವಕುಮಾರ್. ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ದೇವೇಗೌಡರು ಕುಮಾರಸ್ವಾಮಿ ಬಳಿಗೆ ಕಾಂಗ್ರೆಸ್ ನಾಯಕರೆಲ್ಲರೂ ಹೋಗಿದ್ದೆವು, ಅವರೇನು ಮುಖ್ಯಮಂತ್ರಿ ಮಾಡಿ ಎಂದು ಬಂದಿರಲಿಲ್ಲ, ನಾವೇ ಬೆಂಬಲ ನೀಡಿದ್ದೇವೆಂದು ತಿಳಿಸಿದ್ದಾರೆ.
ಈ ಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸುಮಲತಾ ಅವರ ನಡುವಿನ ಚುನಾವಣೆಯಲ್ಲ, ದೇವೇಗೌಡರು, ಮೋದಿ ಮತ್ತು ಯಡಿಯೂರಪ್ಪ ಅವರ ನಡುವಿನ ಚುನಾವಣೆಯಾಗಿದೆ ಎಂದು ಹೇಳಿದ್ದಾರೆ. ಸುಮಲತಾ ಅಂಬರೀಷ್ ಅವರು ಸಿದ್ದರಾಮಯ್ಯನವರ ಬಳಿ ಹೋಗಿದ್ದರು, ನನ್ನ ಬಳಿ ಬಂದಿದ್ದರು. ಮೈತ್ರಿ ಮಾಡಿಕೊಂಡಿರುವ ಕಾರಣ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ. ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಸ್ಪರ್ಧಿಸಿ ಎಂದು ಹೇಳಿದ್ದೆವು, ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವುದಾಗಿ ತಿಳಿಸಿದ್ದೆವು. ಆದರೆ ಅವರು ಮಂಡ್ಯದಲ್ಲಿ ಸ್ಪರ್ಧಿಸಿದ್ದಾರೆ, ಅವರ ಹಿಂದೆ ಯಾರದೋ ಕೈವಾಡ ಇದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಅಧಿಕಾರಕ್ಕೆ ಬರಬೇಕೆಂದು ಅಂಬರೀಷ್ ಬಯಸಿದ್ದರು. ನಾವು ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಅಂಬರೀಷ್ ಆಶೀರ್ವಾದ ಮಾಡಿದ್ದರು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂದರೆ ನಿಖಿಲ್ಗೆ ಮತ ಹಾಕಿ ಎಂದು ಹೇಳಿದ್ದಾರೆ. ಕೊಪ್ಪಳ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಎಂಬುದು ಇನ್ನೂ ಅಂತಿಮವಾಗಿಲ್ಲ. ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ. ಮೊಳಕಾಲ್ಮೂರು ಶಾಸಕ ಬಿ ಶ್ರೀರಾಮುಲು ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎರಡನೇ ಹಂತದಲ್ಲಿ ಏಪ್ರಿಲ್ 23ರಂದು ಚುನಾವಣೆ ನಡೆಯಲಿದೆ. ಕರ್ನಾಟಕ ಬಿಜೆಪಿ ಇನ್ನೂ ಕೊಪ್ಪಳಕ್ಕೆ ಅಭ್ಯರ್ಥಿಯನ್ನು ಅಂತಿಮಗೊಳಿಸಿಲ್ಲ. ಎಲ್ಲಾ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲಾಗಿದೆ. ಆದರೆ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ, ಸಿಬಿ ಚಂದ್ರಶೇಖರ್, ಡಾಕ್ಟರ್ ಕೆ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಿದೆ. ಇದರ ನಡುವೆ ಬಿ ಶ್ರೀರಾಮುಲು ಅವರ ಹೆಸರು ಚಾಲ್ತಿಗೆ ಬಂದಿದೆ. ಆದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಶ್ರೀರಾಮುಲು ಒಪ್ಪಲಿದ್ದಾರೆಯೇ ಎಂದು ಕಾದು ನೋಡಬೇಕು. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗರೀಬಿ ಹಟಾವೋ ಕಾಂಗ್ರೆಸ್ನ ಕಾರ್ಯಕ್ರಮ ಇಂದಿರಾಗಾಂಧಿ 1971ರಲ್ಲಿ ಅಭಿಯಾನ ಆರಂಭಿಸಿದ್ದರು. ಆದರೆ ಗರೀಬಿ ಹಟಾವೋ ಭಾರತದಲ್ಲಿ ಇರಲು ಯಾರು ಕಾರಣ ಎಂದು ಕಿಡಿಕಾರಿದರು. ಬಿಜೆಪಿ ಮಾರ್ಕೆಟಿಂಗ್ ಮಾಡಲ್ಲ, ನಾವು ಪ್ರಚಾರಕ್ಕೆ ತುಂಬಾ ಕೆಲಸ ಮಾಡ್ತೇವೆ. ಪ್ರಿಯಾಂಕಾ ಗಾಂಧಿ ಆರೋಪ ಮಾಡಲಿ. ಟೀಶರ್ಟ್ ರಿಸಲ್ಟ್ ಬ್ಯಾಂಕ್ಗಳು ಆಪ್ಗಳ ಮೂಲಕ ಮಾರಾಟವಾಗುತ್ತದೆ, ಇದರಲ್ಲಿ ತಪ್ಪೇನಿದೆಯೇ? ಇಂತಹದ್ದು ಇನ್ನೂ ಸಾಕಷ್ಟು ಮಾಡ್ತೇವೆ ಎಂದು ಹೇಳಿದರು. ನಾವು 5 ವರ್ಷ ಭ್ರಷ್ಟಾಚಾರ ರಹಿತ ಕೆಲಸ ಮಾಡಿದ್ದೇವೆ. ಮೋದಿ ವಿರುದ್ಧ ಮಹಾಗಠಬಂಧನ್ ಸ್ಥಾಪನೆಯಾಗಿದೆ. ಎನ್ಡಿಎ ಜೊತೆ ಗಠಬಂಧನ್ ಹೋಲಿಕೆ ಮಾಡಬೇಡಿ ಎಂದು ಹೇಳಿದ ನಿರ್ಮಲಾ, ತಮ್ಮ ಪ್ರಧಾನಿಗೆ ಸರಿಸಾಟಿ ಯಾರಿದ್ದಾರೆಂದು ಪ್ರಶ್ನಿಸಿದರು.